क्लास टेन्थ साइंस कन्नड मीडियम अध्याय वंदु रासायनिक क्रियेगळु मत्तु समीकरणगळु प्रश्न वंदु ई केळगिन क्रिये कुरित हेळिकेगळल्लि यावुदु तप्पागिदे प्रश्न वंदु ई केळगिन क्रिये कुरित हेळिकेयल्लि यावुदु तप्पागिदे 2PbO ब्रैकेट S प्लस C bracket S समीकरण 2PB bracket S plus CO2G. So answer A मत्तु B. Options answer A मत्तु B. प्रश्न यारडु Fe2O3 plus 2Al समीकरण Al2O3 plus 2Fe. ಈ ಮೇಲಿನ ಕ್ರಿಯೆ ಇದಕ್ಕೆ ಉದಾಹರಣೆಯಾಗಿದೆ ಉತ್ತರ ಸ್ಥಾನಪಲ್ಲಟ ಕ್ರಿಯೆ ಉತ್ತರ ಸ್ಥಾನಪಲ್ಲಟ ಕ್ರಿಯೆ ಪ್ರಶ್ನೆ 3 ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಉತ್ತರ ಎ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಪ್ರಶ್ನೆ 4 ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು ಉತ್ತರ ಪ್ರತಿವರ್ತಕ ಮತ್ತು ಉತ್ಪನ್ನಗಳಿರುವ ಧಾತು ಅಥವಾ ಸಂಯುಕ್ತಗಳ ರಾಶಿ ಮತ್ತು ಆವೇಶ ಸಮನವಾಗಿರುವ ಸಮೀಕರಣವೇ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನವಾಗಿರಬೇಕು ಆದ್ದರಿಂದ ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು ಪ್ರಶ್ನೆ 5 ಈ ಕೆಳಗೆ ಹೇಳಿಕೆಯನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ ಒಂದನೆಯದು ಹೈಡ್ರೋಜನ್ ಅನಿಲ ನೈಟ್ರೋಜನ್ ಒಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ ಎ 3S2 plus Na2 Na2 ಸಮೀಕರಣ 2N 2NS3 ಬಿ ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತದೆ 2S2S plus 3O2 ಸಮೀಕರಣ 2S2O plus 2SO2 ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಪ್ರಕ್ಷೇಪ ಉಂಟಾಗುತ್ತದೆ 3BSCl2 plus Al2 ಬ್ರಾಕೆಟ್ SO4 ಬ್ರಾಕೆಟ್ 3 ಸಮೀಕರಣ 2L 2Al Cl3 plus 3Ba SO4 ಡಿ ಪೊಟ್ಯಾಸಿಯಂ ಲೋಹ ಅನಿಲದೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ 2K plus 2S2O ಸಮೀಕರಣ 2KOH plus S2 ಈ ಕೆಳಗಿನ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಒಂದನೆಯದು ಆನ್ಸರ್ 2HNO3 plus 2CA ಬ್ರಾಕೆಟ್ OH ಬ್ರಾಕೆಟ್ 2 ಸಮೀಕರಣ 2CaNO3 2 plus 2S2O ಬಿ ಆನ್ಸರ್ 6NaOH plus 3S2SO4 ಸಮೀಕರಣ 3Na2SO4 plus 6S2O C ಆನ್ಸರ್ NaCl plus AgNO3 AgAcl plus NaNO3 D BaCl2 plus S BaCl2 plus S2SO4 BaSO4 plus 2SCl ಪ್ರಶ್ನೆ 7 ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ A ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ plus ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರು ಆನ್ಸರ್ 2CA ಬ್ರಾಕೆಟ್
OH ಬಗ್ಗೆ 2 ಪ್ಲಸ್ 2 CO2 ಸಮೀಕರಣ 2 CA CO3 ಪ್ಲಸ್ 2 H2O ಬಿ ಧಾತು ಬೆಳ್ಳಿ ನೈಟ್ರೇಟ್ ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ ಜೆಡ್ಎನ್ ಪ್ಲಸ್ 2 AgNO3 ಸಮೀಕರಣ ಜೆಡ್ಎನ್ ಬ್ರಾಕೆಟ್ NO3 ಬ್ರಾಕೆಟ್ 2 ಪ್ಲಸ್ 2 Ag ಸಿ ಅಲ್ಯೂಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ ಸಿ 2Al ಪ್ಲಸ್ 3CuCl2 2AlCl3 ಪ್ಲಸ್ 3Cu ಡಿ ಬೇರಿಯಂ ಕ್ಲೋರೈಡ್ ಪೊಟ್ಯಾಸಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಸಿಯಂ ಕ್ಲೋರೈಡ್ ಸಿ ಡಿ ಆನ್ಸರ್ BaCl2 ಪ್ಲಸ್ K2SO4 BaSO4 ಪ್ಲಸ್ 2KaCl ಈ ಕೆಳಗಿನ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಪ್ರತಿಯೊಂದು ಕ್ರಿಯೆಯನ್ನು ವಿಧವನ್ನು ಗುರುತಿಸಿ ಪೊಟ್ಯಾಸಿಯಂ ಬ್ರೋಮೈಡ್ ಬೇರಿಯಂ ಅಯೋಡೈಡ್ ಪೊಟ್ಯಾಸಿಯಂ ಅಯೋಡೈಡ್ ಬೇರಿಯಂ ಬ್ರೋಮೈಡ್ ಎ 2KBr ಪ್ಲಸ್ BLi BaI 2KI ಪ್ಲಸ್ BaR2 ದ್ವಿಸ್ಥಾನ ಪಲ್ಲಟ ಕ್ರಿಯೆ ಬಿ ಸತುವಿನ ಕಾರ್ಬೋನೇಟ್ ಎಸ್ ಸತುವಿನ ಆಕ್ಸೈಡ್ ಎಸ್ ಕಾರ್ಬನ್ ಡೈಆಕ್ಸೈಡ್ ಜಿ ಬಿ ಆನ್ಸರ್ ಜೆಡ್ ಎನ್ ಓ ತ್ರೀ ಜೆಡ್ ಎನ್ ಓ ಪ್ಲಸ್ ಸಿಒ ಟು ವಿಭಜನೆ ಕ್ರಿಯೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್ ಸಿ ಆನ್ಸರ್ ಎಸ್ ಟು ಪ್ಲಸ್ ಸಿ ಎಲ್ ಟು ಸಮೀಕರಣ ಟು ಎಸ್ ಸಿ ಎಲ್ ಸಂಯೋಗ ಕ್ರಿಯೆ ಮ್ಯಾಗ್ನೀಸಿಯಂ ಹೈಡ್ರೋಕ್ಲೋರಿಕ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಟು ಮ್ಯಾಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಡಿ ಆನ್ಸರ್ ಎಂ ಜಿ ಪ್ಲಸ್ ಟು ಎಸ್ ಸಿ ಎಲ್ ಸಮೀಕರಣ ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಸಿ ಎಲ್ ಸ್ಥಾನ ಪಲ್ಲಟ ಕ್ರಿಯೆ ಪ್ರಶ್ನೆ ಒಂಬತ್ತು ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ಅಂತರುಷ್ಣ ಕ್ರಿಯೆ ಎಂದರೆ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆ ಉದಾಹರಣೆಗೆ ಬೆಳ್ಳಿಯ ಕ್ಲೋರೈಡಿನ ಬಿಳಿಯ ಬಣ್ಣವು ಸೂರ್ಯನ ಬೆಳಕನ್ನು ಹೀರಿಕೊಂಡು ಬೂದು ಬಣ್ಣಕ್ಕೆ ತಿರುಗುತ್ತದೆ ಬಹಿರುಷ್ಣ ಕ್ರಿಯೆ ಎಂದರೆ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆ ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುತ್ತಾ ಅಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ ಪ್ರಶ್ನೆ ಹತ್ತು ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ ವಿವರಿಸಿ ಉತ್ತರ ಉಸಿರಾಟದ ಸಮಯದಲ್ಲಿ ಗ್ಲುಕೋಸ್ ಆಮ್ಲಜನಕದೊಂದಿಗೆ ವರ್ತಿಸಿ ಇಂಗಾಲ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ಶಕ್ತಿಯನ್ನು ಉಷ್ಣದ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಸಿ ಸಿಕ್ಸ್ ಎಸ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಓ ಟೂ ಸಿ ಸಿಕ್ಸ್ ಎಸ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಓ ಟೂ ಸಿಒ ಟು ಪ್ಲಸ್ ಎಸ್ ಟು ಓ ಪ್ಲಸ್ ಶಕ್ತಿ ಪ್ರಶ್ನೆ ಹನ್ನೊಂದು ಪ್ರಶ್ನೆ ಹನ್ನೊಂದು ವಿಭಜನ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ ಏಕೆ ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಉತ್ತರ ವಿಭಜನೆ ಕ್ರಿಯೆಗಳು ಸಂಯೋಗ ಕ್ರಿಯೆ ವಿರುದ್ಧವಾಗಿವೆ ವಿಭಜನೆ ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಎರಡು ಅಥವಾ ಹೆಚ್ಚು ಸಂಯುಕ್ತಗಳಾಗಿ ಅಥವಾ ಧಾತುಗಳಾಗಿ ವಿಭಜನೆ ಹೊಂದುತ್ತವೆ ಪಾದರಸದ ಆಕ್ಸೈಡ್ ಅನ್ನು ಕಾಯಿಸಿದಾಗ ಅದು ಪಾದರಸ ಮತ್ತು ಆಮ್ಲಜನಕವಾಗಿ ವಿಭಜನೆ ಹೊಂದುತ್ತದೆ ಟು ಎಚ್ ಜಿಒ ಟು ಎಚ್ ಜಿಒ ಪ್ಲಸ್ ಒ ಟು ಟು ಎಚ್ ಜಿಒ ಈ ಕ್ರಿಯೆಗೆ ಉಷ್ಣ ಒದಗಿಸಬೇಕಾದ ಕಾರಣ ಇದು ಅಂತರುಕ್ಷ್ಣಕ ಕ್ರಿಯೆಯಾಗಿ ಹೆಚ್ಚಿನ ಎಲ್ಲ ರಾಸಾಯನಿಕ ವಿಭಜನೆಗೆ ಕ್ರಿಯೆಗಳು ಅಂತರುಕ್ಷ್ಣ ಕ್ರಿಯೆಗಳು ಆದರೆ ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾಗುತ್ತವೆ ಎಸ್ ಟು ಒ ಟು ಟು ಎಸ್ ಟು ಓ ಪ್ರಶ್ನೆ ಹನ್ನೆರಡು
ಉಷ್ಣ ಬೆಳಕು ಮತ್ತು ವಿದ್ಯುಶಕ್ತಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ. ಉತ್ತರ: ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. CaCO3, CaCO+, CO2, CaCO3 ಆಮ್ಲ ಮಿಶ್ರಿತ ನೀರಿನೊಂದಿಗೆ ವಿದ್ಯುತ್ ಕಾಯಿಸಿದಾಗ ಅದು ಆಮ್ಲಜನಕ ಮತ್ತು ಜಲಜನಕವಾಗಿ ವಿಭಜಿಸಲ್ಪಡುತ್ತದೆ. H2+O2 2H2O. ಬೆಳ್ಳಿಯ ಕ್ಲೋರೈಡ್ ಅನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಅದು ಬೆಳ್ಳಿಯ ಕ್ಲೋರಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. 2Ag+Cl2 2AgCl. ಪ್ರಶ್ನೆ 13: ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಉತ್ತರ: ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿರುವ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುತ್ತದೆ. ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿರುವ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುತ್ತದೆ. ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಎರಡು ಧನ ಅಯಾನ ಮತ್ತು ಋಣ ಅಯಾನಗಳು ತಮ್ಮ ಸಂಯುಕ್ತಗಳಿಂದ ಪಲ್ಲಟಗೊಳ್ಳುತ್ತವೆ. ಉದಾಹರಣೆಗೆ SuSO4+ZN, ZnSO4+Cu, NaO2CO3+CaCl2, CaCO3+NaCl. ಪ್ರಶ್ನೆ 14: ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನ ಪಲ್ಲಟ್ಟುಕೊಳ್ಳುವುದನ್ನು ಒಳಗೊಂಡಿದೆ. ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಉತ್ತರ: Cu+2AgNO3, Cu(NO3) ಜಲೀಯ +2Ag ಘನ. ಮುಂದಿನ ಪ್ರಶ್ನೆ ಹೋಗಿತ್ತ ಮುಂಚೆ, ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿಯಲ್ಲಿ ಪ್ರತಿ ವರ್ಷ ಸಮ್ಮರ್ ವೆಕೇಶನ್ ಮತ್ತು ರೆಗ್ಯುಲರ್ ಕ್ಲಾಸ್ ನಡೀತವೆ. ವಿಳಾಸ: ಸೈನಿಕ್ ಸ್ಕೂಲ್, ಮೊದಲನೇ ಗೇಟ್ ಹತ್ತಿರ, ತರ್ವಿ ರೋಡ್, ಹಬೀಬ್ ನಗರ್, ವಿಜಯಪುರ್. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಸಮ್ಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. 10th ಕ್ಲಾಸ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ, ಅಡ್ಮಿಷನ್ ಆರ್ ಓಪನ್. 9th ಕ್ಲಾಸ್, 8th ಕ್ಲಾಸ್, 7th, 6th, 5th, 4th and all competitive exam. ನವೋದಯ ಸೈನಿಕ್ ಕಿತ್ತೂರ್, ಅಡ್ಮಿಷನ್ ಓಪನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್. PUC+2nd, ಆರ್ಟ್ಸ್ ಕಾಮರ್ಸ್ ಸೈನ್ಸ್, ಆಲ್ ಕ್ಲಾಸ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ಅಡ್ರೆಸ್: ಅಪ್ಪುಜಿ ಸೈನಿಕ್ ಸ್ಕೂಲ್, ಮೇನ್ ರೋಡ್, ಹಬೀಬ್ ನಗರ್, ವಿಜಯಪುರ್. ಪ್ರಶ್ನೆ 15: ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ, ಒಂದಿಗೆ ವಿವರಿಸಿ. ಉತ್ತರ: ವಿಲೀನಗೊಂಡ ಆಯನಗಳನ್ನು ಹೊಂದಿರುವ ಎರಡು ದ್ರಾವಣಗಳನ್ನು ಸೇರಿಸಿದಾಗ ವಿಲೀನಗೊಳ್ಳದ ಲವಣವು ಉತ್ಪತ್ತಿಯಾಗುತ್ತದೆ. ಸ್ವಲ್ಪ ಸಮಯದ ನಂತರ ತಳ ಸೇರುವ ಈ ಲವಣಕ್ಕೆ ಪ್ರಕ್ಷೇಪಣ ಎಂದು ಈ ಕ್ರಿಯೆಗೆ ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಪೊಟ್ಯಾಸಿಯಂ ಕ್ಲೋರೈಡ್ ದ್ರಾವಣಕ್ಕೆ ಜಲೀಯ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಸೇರಿಸಿದಾಗ ಬೆಳ್ಳಿಯ ಕ್ಲೋರೈಡ್ ಪ್ರಕ್ಷೇಪಣೆ ಉಂಟಾಗುವುದು. AgNO3+KCl, AgCl+KNO3. ಪ್ರಶ್ನೆ 16: ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರತಿಯೊಂದು ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ. ಉತ್ಕರ್ಷಣ, ಅಪ್ಕರ್ಷಣ. ಉತ್ತರ: ಎ, ಉತ್ಕರ್ಷಣ ಕ್ರಿಯೆ ಎಂದರೆ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳುವುದು. ಉದಾಹರಣೆಗೆ, ತಾಮ್ರದ ಪುಡಿಯನ್ನು ಆಕ್ಸಿಜನ್ ಜೊತೆಗೆ ಕಾಯಿಸಿದಾಗ ತಾಮ್ರದ ಆಕ್ಸೈಡ್ ಉಂಟಾಗುವುದು. 2Cu+O2 2CuO. ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರ ದೊರಕುವುದು. ಹೈಡ್ರೋಜನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ನೀರಾವಾಗುತ್ತದೆ.
CuO plus H2O, Cu plus H2O, Cu plus H2O plus Cu plus H2O. B, ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅದು ಆಕರ್ಷಣೆ, ಉದಾಹರಣೆಗೆ ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ತಾಮ್ರ ದೊರಕುವುದು. CuO ಪ್ಲಸ್ H2O, Cu ಪ್ಲಸ್ H2O ಸತುವಿನ ಆಕ್ಸೈಡ್ ಜೊತೆ ಕಾರ್ಬನ್ ವರ್ತಿಸಿದಾಗ ಸತುವಿನ ಆಕ್ಸೈಡ್ ಆಕರ್ಷಣೆಗೊಂಡು ಸತು ಉಂಟಾಗುತ್ತದೆ. ZnO ಪ್ಲಸ್ C, ZN ಪ್ಲಸ್ CuO. ಪ್ರಶ್ನೆ 17. ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುಗಳನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ. ಉತ್ತರ, ಎಕ್ಸ್ ಧಾತು ತಾಮ್ರ ಕಪ್ಪು ಬಣ್ಣದ ಸಂಯುಕ್ತದ ತಾಮ್ರದ ಆಕ್ಸೈಡ್. ಪ್ರಶ್ನೆ 18. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಉತ್ತರ, ಕಬ್ಬಿಣವು ಗಾಳಿಯಲ್ಲಿನ ಆಮ್ಲಜನಕ ಮತ್ತು ತೇವಾಂಶ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಜಲೀಯ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದಿ ತೂಕ ಹಿಡಿಯುತ್ತದೆ. ಇದನ್ನು ತಪ್ಪಿಸಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಡಿಯಲಾಗುತ್ತದೆ. ಪ್ರಶ್ನೆ 19. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸುತ್ತಾರೆ ಏಕೆ? ಉತ್ತರ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಕಮಟು ವಾಸನೆಯನ್ನು ಉಂಟು ಮಾಡುತ್ತದೆ. ಇದನ್ನು ತಪ್ಪಿಸಲು ಅವುಗಳ ಜೊತೆ ವರ್ತಿಸಿದ ನೈಟ್ರೋಜನ್ ಅನ್ನು ಹಾಯಿಸಲಾಗುತ್ತದೆ. ಪ್ರಶ್ನೆ 20. ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ. ನಶಿಸುವಿಕೆ, ಕಮಟುವಿಕೆ. ಒಂದನೇದು, ಉತ್ತರ, ನಶಿಸುವಿಕೆ. ಲೋಹಗಳ ಮೇಲೆ ಗಾಳಿಯಲ್ಲಿರುವ ಆಮ್ಲಜನಕ ಮತ್ತು ನೀರಾವಿ ವರ್ತಿಸಿ ಅವುಗಳ ಸವಿಯುವಂತೆ ಮಾಡುವುದನ್ನು ನಶಿಸುವಿಕೆ ಎನ್ನುವರು. ನಶಿಸುವಿಕೆ ಸಾಮಾನ್ಯವಾಗಿ ಲೋಹಗಳ ಉತ್ಕರ್ಷಣ ಕ್ರಿಯೆಯಿಂದಾಗುತ್ತದೆ, ಉದಾಹರಣೆಗೆ ಕಬ್ಬಿಣಕ್ಕೆ ತೂಕು ಹಿಡಿಯುವುದು. ಕಮಟುವಿಕೆ, ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳ ಉತ್ಕರ್ಷಣೆಗೊಂಡಾಗ ಇದರ ರುಚಿ ಮತ್ತು ವಾಸನೆ ಬದಲಾಗುವುದೇ ಕಮಟುವಿಕೆ. ಎಣ್ಣೆ ಪದಾರ್ಥಗಳನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟಾಗ ತಾಪದ ಇಳಿಕೆಯಿಂದ ಉತ್ಕರ್ಷಣ ಕ್ರಿಯೆ ನಿಧಾನವಾಗುತ್ತದೆ, ಇದರ ಬೇಗನೆ ಅವು ಕೆಟ್ಟು ಹೋಗುವುದಿಲ್ಲ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ನಮ್ಮಲ್ಲಿ ಸಮ್ಮರ್ ವೆಕೇಶನ್ ಮತ್ತು ರೆಗ್ಯುಲರ್ ಕ್ಲಾಸ್ ಅಡ್ಮಿಷನ್ ಓಪನ್ ಆಗಿವೆ. ವಿಳಾಸ ಸೈನಿಕ್ ಸ್ಕೂಲ್, ಮೊದಲನೇ ಗೇಟ್ ಹತ್ತಿರ, ತರ್ವಿ ರೋಡ್, ಹಬೀಬ್ ನಗರ್, ವಿಜಯಪುರ್. ಸೊ ಸಮ್ಮರ್ ವೆಕೇಶನ್ ರೆಗ್ಯುಲರ್ ಕ್ಲಾಸ್ಗಳು ನಡೆಯುತ್ತವೆ. ಅಧ್ಯಾಯ 1, ರಾಸಾಯನಿಕ ಕ್ರಿಯೆ ಮತ್ತು ಅವುಗಳ ಸಮೀಕರಣಗಳ ವಿವರಣೆ ಪಾಠದ. ದೈನಂದಿನ ಜೀವನವು ಕೆಲವು ಸಂದರ್ಭಗಳನ್ನು ಪರಿಗಣಿಸಿ ಆಲೋಚಿಸಿದಾಗ, ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆ ಬಿಟ್ಟಾಗ, ಕಬ್ಬಿಣದ ಕಾವಲೆ ಬಾಣಲೆ ಮೂಳೆಯನ್ನು ತೇವಾಂಶ ಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ, ದ್ರಾಕ್ಷಿಗಳು ಉದುವಿಕೆಗೆ ಒಳಪಟ್ಟಾಗ, ಆಹಾರವನ್ನು ಬೇಯಿಸಿದಾಗ, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಮತ್ತು ನಾವು ಉಸಿರಾಡಿಸಿದಾಗ, ಈ ಮೇಲಿನ ಎಲ್ಲ ಸನ್ನಿವೇಶಗಳಲ್ಲಿ ಪ್ರಾರಂಭದಲ್ಲಿ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗಿದೆ. ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಕುರಿತು ನಮಗೆ ತಿಳಿದಿದೆ. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟು ಮಾಡುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಮಗೆ ತಿಳಿದು ಬರುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಕೊಂಡುಕೊಳ್ಳಲು ನಾವು ಈ ಕೆಲವಿನ ಚಟುವಟಿಕೆ ನೋಡೋಣ. ಚಟುವಟಿಕೆ 1. ಸುಮಾರು 2 ಸೆಂಟಿಮೀಟರ್ ಉದ್ದದ ಮ್ಯಾಗ್ನೀಸಿಯಂ ತಂತಿಯನ್ನು ತೆಗೆದುಕೊಳ್ಳುವುದು. ಸಾಮಾನ್ಯವಾಗಿ ಮ್ಯಾಗ್ನೀಸಿಯಂ ತಂತಿಯ ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸುವುದರಿಂದ ಮ್ಯಾಗ್ನೀಸಿಯಂ ತಂತಿಯನ್ನು ಮೇಲ್ಮೈನಲ್ಲಿ ಮ್ಯಾಗ್ನೀಸಿಯಂ ಕಾರ್ಬೋನೇಟಿನ ಲೇಪನ ಮಾಡುತ್ತದೆ. ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಲೇಪನವು ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೋನೇಟಿನ ಮಿಶ್ರಣವಾಗಿರುತ್ತದೆ. ಮ್ಯಾಗ್ನೀಸಿಯಂ ತಂತಿಯ ಮೇಲ್ಮೈನಲ್ಲಿ ಉಂಟಾದ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಲೇಪನವನ್ನು ನಿವಾರಿಸಲು ಮ್ಯಾಗ್ನೀಸಿಯಂ ತಂತಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸುವುದು. ಇಕ್ಕಳದ ಸಹಾಯದಿಂದ ಮ್ಯಾಗ್ನೀಸಿಯಂ ತಂತಿಯನ್ನು ಹಿಡಿದುಕೊಂಡು ಮದ್ಯಸಾರ ದೀಪ ಅಥವಾ ಬರ್ನರ್ ಬಳಸಿ ಉರಿಸುವುದು, ಉತ್ಪತ್ತಿಯಾದ ಬೂದಿಯನ್ನು ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸುವುದು.
ಮ್ಯಾಗ್ನೀಸಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿ ಉಂಟಾಗುವುದು. ಉಂಟಾದ ಪುಡಿಯೇ ಮ್ಯಾಗ್ನೀಸಿಯಂ ಆಕ್ಸೈಡ್. ಮ್ಯಾಗ್ನೀಸಿಯಂ ಆಕ್ಸೈಡ್ ಪುಡಿಯು ಮ್ಯಾಗ್ನೀಸಿಯಂ ಮತ್ತು ಗಾಳಿ ಆಕ್ಸಿಜನ್ ನಡುವಣ ಕ್ರಿಯೆಯಿಂದ ಉಂಟ ಆಗಿದೆ. ಚಟುವಟಿಕೆ ಎರಡು, ಸ್ವಲ್ಪ ಪ್ರಮಾಣದ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ಅಯೋಡೈಡ್ ತೆಗೆದುಕೊಂಡು ನೀರಿನಲ್ಲಿ ವಿಲೀನಗೊಳಿಸಿ ದ್ರಾವಣ ಸಿದ್ಧಪಡಿಸಿಕೊಳ್ಳುವುದು. ಎರಡು ದ್ರಾವಣಗಳ ವರ್ಣರಹಿತವಾಗಿರುತ್ತವೆ. ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣವನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸುವುದು. ಪ್ರಾಣದ ತಳಭಾಗದಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುವುದು. ಹಳದಿ ಬಣ್ಣದ ಪ್ರಕ್ಷೇಪವು ಸೀಸದ ಅಯೋಡೈಡ್ ಆಗಿರುತ್ತದೆ. ಸೀಸದ ಅಯೋಡೈಡ್ ಹಳದಿ ಬಣ್ಣದ ಪ್ರಕ್ಷೇಪ ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ, ಹಾಗಾಗಿ ಸುಲಭವಾಗಿ ಪ್ರತ್ಯೇಕಿಸಬಹುದು. ಕೆ ಐ ಪ್ಲಸ್ ಪಿ ಬಿ ಎನ್ ಓ ತ್ರೀ ಬ್ರಾಕೆಟ್ ಒಟ್ಟು ಕೆ ಎನ್ ಓ ತ್ರೀ ಪ್ಲಸ್ ಪಿ ಬಿ ಐ ಟು. ಸಿಲ್ವರ್ ನೈಟ್ರೇಟ್ ಪೊಟ್ಯಾಸಿಯಂ ಅಯೋಡೈನ್ ಸಿಲ್ವರ್ ಅಯೋಡೈನ್ ಪೊಟ್ಯಾಸಿಯಂ ನೈಟ್ರೇಟ್. ಒಂದು ಪ್ರಮಾಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣವನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸುವುದು. ಪ್ರಾಣ ತಳಭಾಗದಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುವುದು. ಹಳದಿ ಬಣ್ಣದ ಪ್ರಕ್ಷೇಪ ಬೆಳ್ಳಿಯ ಅಯೋಡೈಡ್ ಆಗಿರುತ್ತದೆ. ಬೆಳ್ಳಿಯ ಅಯೋಡೈನ್ ಹಳದಿ ಬಣ್ಣದ ಪ್ರಕ್ಷೇಪ ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ, ಹಾಗಾಗಿ ಸುಲಭವಾಗಿ ಪ್ರತ್ಯೇಕಿಸಬಹುದು. ಚಟುವಟಿಕೆ ಮೂರು, ಸತುವಿನ ಮೇಲೆ ಸಾರಿಕ್ತ ಸಲ್ಫೂರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಉಂಟಾಗುವಿಕೆ. ಚಟುವಟಿಕೆ ಮೂರು, ಒಂದು ಕೋನಿಕಲ್ ಗ್ಲಾಸ್ನಲ್ಲಿ ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಿ. ಸ್ವಲ್ಪ ಸಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫೂರಿಕ್ ಆಮ್ಲ ಸೇರಿಸಿ. ತಕ್ಷಣ ರಾಸಾಯನಿಕ ಕ್ರಿಯೆ ಪ್ರಾರಂಭವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದು. ಸತುವಿನ ಚೂರುಗಳ ಸುತ್ತ ಆಗುತ್ತಿರುವ ಬದಲಾವಣೆ ಗಮನಿಸಿ ಮತ್ತು ಕೋನಿಕಲ್ ಗ್ಲಾಸ್ ಸ್ಪರ್ಶಿಸಿ ತಾಪದಲ್ಲಿ ಆಗಿರುವ ಬದಲಾವಣೆಗಳನ್ನು ತಿಳಿಯುವುದು. ಕ್ರೋನಿಕಲ್ ಫ್ಲಾಸ್ಕ್ ಸ್ಪರ್ಶಿಸುವುದರಿಂದ ಕ್ರೋನಿಕಲ್ ಫ್ಲಾಸ್ಕ್ ಬಿಸಿಯಾಗಿರುವುದು ತಿಳಿಯುತ್ತದೆ, ಹಾಗಾಗಿ ಒಂದು ಪರೋಕ್ಷ ರಾಸಾಯನಿಕ ಕ್ರಿಯೆ ಎಂದು ತಿಳಿಯುವುದು ಬರುತ್ತದೆ. ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಆಗಿದ್ದು ನೀರಿನ ಕೆಳಮುಖ ಸ್ಥಾನ ಪಲ್ಲಟ ಕ್ರಿಯೆಯಿಂದ ಸಂಗ್ರಹಿಸಲಾಗುತ್ತದೆ. ಕ್ರೋನಿಕಲ್ ಗ್ಲಾಸ್ನಲ್ಲಿ ಉಳಿದ ದ್ರಾವಣ ವರ್ಣರಹಿತವಾಗಿದ್ದು ಸತುವಿನ ಚೂರುಗಳ ಸುತ್ತಲೂ ಕಪ್ಪು ಬಣ್ಣದ ಲೇಪನ ಉಂಟಾಗಿರುತ್ತದೆ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತವೆ. ರಾಸಾಯನಿಕ ಕ್ರಿಯೆ ಒಂದು ಅಥವಾ ಹೆಚ್ಚು ಪ್ರತಿವರ್ತಕ ವರ್ತಿಸಿ ಹೊಸ ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆ ಎನ್ನುವರು. ಪ್ರತಿವರ್ತಕ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳನ್ನು ಪ್ರತಿವರ್ತಕ ಎನ್ನುವರು. ಉತ್ಪನ್ನಗಳು ರಾಸಾಯನಿಕ ಕ್ರಿಯೆ ನಡೆದ ನಂತರ ಉಂಟಾಗುವ ಹೊಸ ವಸ್ತುಗಳನ್ನು ಉತ್ಪನ್ನ ಎನ್ನುವರು. ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ನಡುವಿನ ವ್ಯತ್ಯಾಸ. ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ವ್ಯತ್ಯಾಸ. ಭೌತ ಬದಲಾವಣೆಯು ತಾತ್ಕಾಲಿಕ ಬದಲಾವಣೆಯಾಗಿದೆ. ರಾಸಾಯನಿಕ ಬದಲಾವಣೆಯು ಶಾಶ್ವತ ಬದಲಾವಣೆಯಾಗಿದೆ. ಭೌತ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುವುದಿಲ್ಲ, ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುತ್ತವೆ. ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗುವುದಿಲ್ಲ, ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗುತ್ತವೆ. ಭೌತ ಬದಲಾವಣೆಯಲ್ಲಿ ಶಕ್ತಿ ಬದಲಾವಣೆ ಆಗುವುದಿಲ್ಲ, ರಾಸಾಯನಿಕ ಬದಲಾವಣೆಯಲ್ಲಿ ಶಕ್ತಿಯ ಬದಲಾವಣೆ ಆಗುತ್ತದೆ. ಬಹಿರ್ಕ್ಷ ಮತ್ತು ಅಂತರಿಕ್ಷ ಕ್ರಿಯೆಗಳೆಂದರೇನು? ಉದಾಹರಣೆ ಕೊಡಿ. ಬಹಿರ್ಕ್ಷ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಅಂತರಿಕ್ಷ ಎಂಡೋಥರ್ಮಿಕ್ ರಿಯಾಕ್ಷನ್. ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆಗುವ ಕ್ರಿಯೆಗೆ ಬಹಿರುಕ್ಷಣ ಕ್ರಿಯೆ ಎನ್ನುವರು. ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಕ್ರಿಯೆ ಹೀರಿಗೆಯಾಗುವ ಕ್ರಿಯೆಗೆ ಅಂತರಿಕ್ಷಣ ಕ್ರಿಯೆ ಎನ್ನುವರು. ಉದಾಹರಣೆಗೆ ಟು ಎಂ ಜಿ ಪ್ಲಸ್ ಓ ಟು, ಟು ಎಂ ಜಿ ಓ, ಸಿ ಎ ಸಿ ಓ ತ್ರೀ ಪ್ಲಸ್, ಸಿ ಎ ಓ ಪ್ಲಸ್ ಸಿ ಓ ಟು, ಜೆಡ್ ಎನ್ ಎಸ್ ಟು ಎಸ್ ಎಫ್ ಓ, ಜೆಡ್ ಎನ್ ಎಸ್ ಎಫ್ ಓ ಪ್ಲಸ್ ಎಸ್ ಟು, ಕೆ ಐ ಪ್ಲಸ್ ಪಿ ಬಿ ಎನ್ ಓ ತ್ರೀ ಬ್ರಾಕೆಟ್ ಟು, ಕೆ ಎನ್ ಓ ತ್ರೀ ಪಿ ಬಿ ಐ, ಕೆ ಐ ಪ್ಲಸ್ ಎ ಜಿ ಎನ್ ಓ ತ್ರೀ, ಕೆ ಎನ್ ಓ ತ್ರೀ ಪ್ಲಸ್ ಎ ಜಿ ಐ. ಉಸಿರಾಟ ಕ್ರಿಯೆ, ಜೀರ್ಣಕ್ರಿಯೆ, ನೈಸರ್ಗಿಕ ಅನಿಲಗಳ ದಹನ.
ಇದರಲ್ಲಿ ದ್ಯುತಿವಿಶ್ಲೇಷಣೆ ಕ್ರಿಯೆ. ರಾಸಾಯನಿಕ ಸಮೀಕರಣಗಳು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಮತ್ತು ರಾಸಾಯನಿಕ ಸೂತ್ರಗಳ ಮೂಲಕ ಸೂಚಿಸುವನು ರಾಸಾಯನಿಕ ಸಮೀಕರಣ ಎನ್ನುವರು. ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉಜಿಸಿದಾಗ ಅದು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. ಈ ರಾಸಾಯನಿಕ ಕ್ರಿಯೆಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನವೆಂದರೆ ಪದ ಸಮೀಕರಣ ರೂಪದಲ್ಲಿ ಬರೆಯುವುದು. ಮೇಲಿನ ಕ್ರಿಯೆಗೆ ಪದ ಸಮೀಕರಣ ಮ್ಯಾಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಮ್ಯಾಗ್ನೀಸಿಯಂ ಆಕ್ಸೈಡ್ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು. ರಾಸಾಯನಿಕ ಬದಲಾವಣೆ ಒಳಗಾಗುವ ವಸ್ತುಗಳ ಮ್ಯಾಗ್ನೀಸಿಯಂ ಮತ್ತು ಆಕ್ಸಿಜನ್ಗಳ ಪ್ರತಿವರ್ತಕಗಳು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನವಾಗಿ ಹೊಸ ವಸ್ತುಗಳಾಗಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಉಂಟಾಗುತ್ತವೆ. ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವುದನ್ನು ಪದ ಸಮೀಕರಣ ಅವುಗಳ ನಡುವೆ ಬರೆದ ಬಾಣದ ಗುರುತಿನ ಮೂಲಕ ತೋರಿಸುತ್ತದೆ. ಪ್ರತಿವರ್ತಕಗಳನ್ನು ಅವುಗಳ ನಡುವೆ ಸಂಕಲ್ಪನೆ ಚಿಹ್ನೆ ಮತ್ತು ಬಳಸಿ ಎಡಬದಿಯಲ್ಲಿ LHS ಬರೆಯಲಾಗುತ್ತದೆ. ಅದೇ ರೀತಿ ಉತ್ಪನ್ನಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ ಬಳಸಿ ಬಲಬದಿಯಲ್ಲಿ ಬರೆಯಲಾಗುತ್ತದೆ. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಬಾಣದ ಚಿಹ್ನೆಯ ಉತ್ಪನ್ನಗಳನ್ನು ಮುಖ ಮಾಡಿರುತ್ತದೆ ಮತ್ತು ಈ ಕ್ರಿಯೆಗೆ ದಿಕ್ಕನ್ನು ತೋರಿಸುತ್ತದೆ. ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ರಾಸಾಯನಿಕ ಸಮೀಕರಣವನ್ನು ಬರೆಯಲು ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿದರೆ ರಾಸಾಯನಿಕ ಸಮೀಕರಣವನ್ನು ಇನ್ನಷ್ಟು ಸಂಕ್ಷಿಪ್ತ ಮತ್ತು ಉಪಯುಕ್ತವಾಗಿಸಬಹುದು. ರಾಸಾಯನಿಕ ಸಮೀಕರಣ ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಮ್ಯಾಗ್ನೀಸಿಯಂ ಆಕ್ಸಿಜನ್ ಮತ್ತು ಮ್ಯಾಗ್ನೀಸಿಯಂ ಆಕ್ಸೈಡ್ಗಳನ್ನು ಸೂತ್ರಗಳ ಸ್ಮರಿಸಿಕೊಂಡು ಮೇಲಿನ ಪದ ಸಮೀಕರಣ ಹೀಗೆ ಬರೆಯಬಹುದು. Mg ಪ್ಲಸ್ O2 MgO ಬಾಣದ ಗುರುತಿನ ಎಡ ಮತ್ತು ಬಲ ಬದಿಯಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳ ಲೆಕ್ಕ ಮಾಡಿ ಉಳಿಸಿದಾಗ ಪ್ರತಿ ಧಾತುವಿನ ಪರಮಾಣು ಎರಡು ಬದಿಯಲ್ಲಿ ಸಮಾನವಾಗಿದ್ದರೆ ರಾಸಾಯನಿಕ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ. ಬಾಣದ ಗುರುತಿನ ಎಡ ಮತ್ತು ಬಲ ಬದಿಯಲ್ಲಿ ಪ್ರತಿ ಧಾತುವಿನ ಪರಮಾಣುಗಳ ಲೆಕ್ಕ ಮಾಡಿ ಹೋಲಿಸಿದಾಗ ಪ್ರತಿ ಧಾತುವಿನ ಪರಮಾಣುಗಳ ಎರಡು ಬದಿಯಲ್ಲಿ ಸಮಾನವಾಗಿದ್ದಾಗ ರಾಸಾಯನಿಕ ಸಮೀಕರಣ ಸರಿದೂಗಿಸಲ್ಪಟ್ಟಿವೆ ಎಂದು ಇಲ್ಲದೆ ಹೋದರೆ ಸಮೀಕರಣ ಸರಿದೂಗಿಸಲ್ಪಟ್ಟಿಲ್ಲ ಎಂದರ್ಥ. ರಾಸಾಯನಿಕ ಸಮೀಕರಣ ಎರಡು ಬದಿಗಳಲ್ಲಿ ರಾಶಿಯು ಒಂದೇ ಆಗಿಲ್ಲದ ಇದ್ದಾಗ ಅಥವಾ ಸರಿದೂಗಿಸದ ರಾಸಾಯನಿಕ ಸಮೀಕರಣವು ರಾಸಾಯನಿಕ ಕ್ರಿಯೆ ಕಚ್ಚಾ ರಾಸಾಯನಿಕ ಸಮೀಕರಣ ಸ್ಕೆಲ್ಟನ್ ಅನಿಬಲೆನ್ಸ್ ಆಫ್ ಕೆಮಿಕಲ್ ಇಕ್ವೇಶನ್ಸ್ ಆಗಿವೆ. ಸರಿದೂಗಿಸುವ ರಾಸಾಯನಿಕ ಸಮೀಕರಣವು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿನ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮಾನವಾಗಿರಬೇಕು. ಒಂದು ಪದ ಸಮೀಕರಣವನ್ನು ಗಮನಿಸೋಣ. ಸತು ಪ್ಲಸ್ ಸಲ್ಫುರಿಕ್ ಆಮ್ಲ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಈ ಮೇಲಿನ ಪದ ಸಮೀಕರಣವು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿನಿಧಿಸಬಹುದು. ZN ಪ್ಲಸ್ H2SO4 ZnSO4 ಪ್ಲಸ್ H2. ಈಗ ನಾವು ಬಾಣದ ಗುರುತಿನ ಎರಡು ಬದಿಯಲ್ಲಿ ವಿವಿಧ ಧಾತುಗಳ ಪರಮಾಣು ಸಂಖ್ಯೆಯನ್ನು ಪರಿಶೀಲಿಸೋಣ. ಧಾತು ಪ್ರತಿ ವರ್ತಕದ ಪರಮಾಣುಗಳ ಸಂಖ್ಯೆ ZN1 H2S1O4. ಉತ್ಪನ್ನಗಳ ಪರಮಾಣು ಸಂಖ್ಯೆ 1 2 1 4. ಬಾಣದ ಗುರುತಿನ ಎರಡು ಬದಿಯಲ್ಲಿರುವ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಒಂದೇ ಆಗಿರುವುದರಿಂದ ಸಮೀಕರಣದ ಸರಿದೂಗಿಸುವ ರಾಸಾಯನಿಕ ಸಮೀಕರಣವಾಗಿದೆ. ರಾಸಾಯನಿಕ ಸಮೀಕರಣ ಸರಿದೂಗುವಿಕೆ ಪ್ರತಿವರ್ತಕಗಳಲ್ಲಿ ಇರುವ ಪ್ರತಿ ಪ್ರಮಾಣವು ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಸಮಯದಲ್ಲಿ ಇರುವಂತೆ ರಾಸಾಯನಿಕ ಸಮೀಕರಣ ಸಿದ್ಧಪಡಿಸುವ ಕ್ರಿಯೆಗೆ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ಎನ್ನುವರು. ರಾಸಾಯನಿಕ ಕ್ರಿಯೆಯನ್ನು ಪದ ಸಮೀಕರಣ ರೂಪದಲ್ಲಿ ಬರೆಯುವುದು. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳನ್ನು ಎಡಭಾಗದಲ್ಲಿ LHS ಮತ್ತು ಉತ್ಪನ್ನಗಳನ್ನು ಬಲಭಾಗದಲ್ಲಿ RHS ಬರೆಯುವುದು. ಬಣ್ಣದ ದಿಕ್ಕು ರಾಸಾಯನಿಕ ಕ್ರಿಯೆ ನಡೆಯುವ ದಿಕ್ಕು ಸೂಚಿಸುತ್ತದೆ ಮತ್ತು ಬಾಣದ ಚಿಹ್ನೆ ಉತ್ಪನ್ನಗಳನ್ನು ಮುಖ ಮಾಡಿರುತ್ತದೆ. ಪದ ಸಮೀಕರಣ ರೂಪದಲ್ಲಿ ರಾಸಾಯನಿಕ ಕ್ರಿಯೆ ರಾಸಾಯನಿಕ ಸೂತ್ರಗಳು ಅಣುಸೂತ್ರಗಳು ಬಳಸಿ ರಾಸಾಯನಿಕ ಸಮೀಕರಣ ಬರೆಯುವುದು. ಪದ ಸಮೀಕರಣ ರೂಪದಲ್ಲಿ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸೂತ್ರಗಳು ಅಣುಸೂತ್ರ ಬಳಸಿ ರಾಸಾಯನಿಕ ಸಮೀಕರಣ ಬರೆಯುವುದು. ಪ್ರತಿವರ್ತಕಗಳಲ್ಲಿ ಇರುವ ಪ್ರತಿ ಪರಮಾಣು ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಸಮಯದಲ್ಲಿ ಇರುವಂತೆ ರಾಸಾಯನಿಕ ಸಮೀಕರಣವನ್ನು ಗುರುತಿಸುವುದು. ಉದಾಹರಣೆಗೆ
ಈ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋಣ. ಎಫ್ ಇ ಪ್ಲಸ್ ಎಸ್ ಟು ಓ ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಸ್ ಟು. ಹಂತ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಮೊದಲು ಪ್ರತಿ ಅಣು ಸೂತ್ರದ ಸುತ್ತ ಆವರಣ ಬಿಡಿಸುವುದು. ಸಮೀಕರಣ ಸರಿದೂಗಿಸುವಾಗ ಆವರಣಗಳ ಒಳಗೆ ಏನನ್ನೂ ಬದಲಾಯಿಸಬಾರದು. ಎಫ್ ಇ ಪ್ಲಸ್ ಎಸ್ ಟು ಓ ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಸ್ ಟು. ಈ ಸರಿದೂಗಿಸುವ ಸಮೀಕರಣದಲ್ಲಿ ವಿವಿಧ ಧಾತುಗಳ ಪರಮಾಣು ಸಂಖ್ಯೆ ಪಟ್ಟಿ ಮಾಡುವುದು. ಎಫ್ ಇ ಒನ್ ಎಸ್ ಟು ಓ ಎನ್ ಈ ಪರಮಾಣು ಸಂಖ್ಯೆ ತ್ರೀ ಟು ಫೋರ್. ಸಾಮಾನ್ಯವಾಗಿ ಗರಿಷ್ಠ ಸಂಖ್ಯೆ ಪರಮಾಣು ಹೊಂದಿರುವ ಸಂಯುಕ್ತದಿಂದ ಸರಿದೂಗಿಸಲು ಪ್ರಾರಂಭಿಸುವುದು ಅನುಕೂಲಕರ. ಸರಿ, ಗರಿಷ್ಠ ಸಂಖ್ಯೆ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತದೊಂದಿಗೆ ಪರಿವರ್ತವಾಗಿರಬಹುದು ಅಥವಾ ಉತ್ಪನ್ನವಾಗಿರಬಹುದು. ಈ ಸಂಯುಕ್ತದಲ್ಲಿ ಗರಿಷ್ಠ ಸಂಖ್ಯೆ ಪರಮಾಣುಗಳು ಹೊಂದಿರುವ ಧಾತುವನ್ನು ಆಯ್ದುಕೊಳ್ಳುವುದು. FeO4 ಸಂಯುಕ್ತದಲ್ಲಿ ಗರಿಷ್ಠ ಸಂಖ್ಯೆ ಪರಮಾಣುಗಳನ್ನು ಹೊಂದಿರುವ ಆಕ್ಸಿಜನ್ ಧಾತುಗಳನ್ನು ಆಯ್ದುಕೊಳ್ಳೋಣ. ಎಡಬದಿಯಲ್ಲಿ ಕೇವಲ ಗರಿಷ್ಠ ಸಂಖ್ಯೆಯ ಪರಮಾಣು ಸಂಖ್ಯೆ ಹೊಂದಿರುವ ಆಕ್ಸಿಜನ್ ಧಾತುಗಳನ್ನು ಆಯ್ದುಕೊಳ್ಳೋಣ. ಎಡಬದಿಯಲ್ಲಿ ಕೇವಲ ಒಂದು, ಬಲ ಬದಿಯಲ್ಲಿ ನಾಲ್ಕು ಆಕ್ಸಿಜನ್ ಪರಮಾಣುಗಳಿವೆ. ಆಕ್ಸಿಜನ್ ಪರಮಾಣುಗಳನ್ನು ಸರಿದೂಗಿಸುವ ಪ್ರಾರಂಭ ಎಸ್ ಟು ಓ ನಲ್ಲಿ ಎಫ್ ಇ ತ್ರೀ ಓ ಫೋರ್ ಸರಿದೂಗಿಸಲು ಫೋರ್ ಫೋರ್ ಪರಮಾಣು ಸಂಖ್ಯೆಯನ್ನು ಸರಿದೂಗಿಸಲು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಸಂಯುಕ್ತ ಅಥವಾ ಧಾತುಗಳ ಅಣುಸೂತ್ರವು ಬದಲಾಗುವಂತಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಉದಾಹರಣೆಗೆ ಆಕ್ಸಿಜನ್ ಪರಮಾಣುಗಳು ಸರಿದೂಗಿಸಲು ಸಹ ನಾಲ್ಕನ್ನು ನಾವು ಫೋರ್ ಎಸ್ ಟು ಓ ಎಂದು ಬರೆಯಬೇಕು, ಹೊರತು ಎಸ್ ಟು ಓ ಫೋರ್ ಅಥವಾ ಎಸ್ ಟು ಓ ಬ್ರಾಕೆಟ್ ಫೋರ್ ಎಂದಾಗಲಿ ಅಲ್ಲ. ಈ ಭಾಗಶಃ ಸರಿದೂಗಿಸುವ ಸಮೀಕರಣ ಎಫ್ ಇ ಫೋರ್ ಎಸ್ ಟು ಓ ಪ್ಲಸ್ ಎಫ್ ಇ ತ್ರೀ ಎಸ್ ಒ ಫೋರ್ ಎಸ್ ಟು. ಹಂತ ನಾಲ್ಕು, ಎಫ್ ಇ ಮತ್ತು ಎಚ್ ಪರಮಾಣುಗಳು ಇನ್ನೂ ಸರಿದೂಗಿಸಲ್ಪಟ್ಟಿಲ್ಲ. ಆಗ ಭಾಗಶಃ ಸರಿದೂಗಿಸುವ ಸಮೀಕರಣದಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಸರಿದೂಗಿಸೋಣ. ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಲು ಬಲಭಾಗದಲ್ಲಿರುವ ಹೈಡ್ರೋಜನ್ ಅಣುಗಳ ಸಂಖ್ಯೆಯನ್ನು ನಾಲ್ಕು ಮಾಡಬೇಕು. ಪರಮಾಣು ಸರಿದೂಗಿಸಲು ಎಫ್ ಇ ಪ್ಲಸ್ ಫೋರ್ ಎಸ್ ಟು ಓ ಪ್ಲಸ್ ಎಫ್ ಇ ತ್ರೀ ಫೋರ್ ಎಸ್ ಟು ಫೋರ್ ಎಸ್ ಟು. ಹಂತ ಐದು, ಸಮೀಕರಣ ಪರಿಶೀಲಿಸಿ ಸರಿದೂಗಿಸದೇ ಇರುವ ಮೂರನೇ ಧಾತು ಆರಿಸಿಕೊಳ್ಳುವುದು. ಸರಿದೂಗಿಸಲು ಬಾಕಿ ಉಳಿದಿರುವ ಒಂದೇ ಒಂದು ಧಾತು ಕಬ್ಬಿಣದ ಆಗಿದೆ. ಎಫ್ ಇ ತ್ರೀ ಎಫ್ ಇ ಓ ಫೋರ್ ನಲ್ಲಿ ಇಲ್ಲಿ ಎಫ್ ಇ ಅನ್ನು ಸರಿದೂಗಿಸಲು ನಾವು ಎಡಬದಿಯಲ್ಲಿ ತ್ರೀ ಎಫ್ ಇ ಎಂದು ಪರಮಾಣು ತೆಗೆದುಕೊಂಡಿದ್ದೇವೆ. ತ್ರೀ ಎಫ್ ಇ ಪ್ಲಸ್ ಫೋರ್ ಎಸ್ ಟು ಓ ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಸ್ ಟು. ಅಂತಿಮವಾಗಿ ಸರಿದೂಗಿದ ಸಮೀಕರಣ ನಿಖರತೆಯನ್ನು ಪರೀಕ್ಷಿಸಲು ಸಮೀಕರಣದ ಎರಡು ಬದಿಯಲ್ಲಿರುವ ಧಾತುಗಳ ಪರಮಾಣುಗಳ ಲೆಕ್ಕ ಮಾಡಿ ಪರಿಶೀಲಿಸಿ ಖಚಿತಪಡಿಸಿಕೊಳ್ಳೋಣ. ಎಫ್ ಇ ಪ್ಲಸ್ ಫೋರ್ ಎಸ್ ಟು ಓ ಎಫ್ ಇ ತ್ರೀ ಓ ಫೋರ್ ಎಸ್ ಟು ಓ ಸರಿದೂಗಿಸಿದ ಸಮೀಕರಣ. ತ್ರೀ ಎಫ್ ಇ ಪ್ಲಸ್ ಫೋರ್ ಎಸ್ ಟು ಓ ಸಮೀಕರಣ ಎಫ್ ಇ ಓ ಫೋರ್ ಎಸ್ ಟು ಸರಿದೂಗಿಸಿದ ಸಮೀಕರಣ. ಸಮೀಕರಣದಲ್ಲಿ ಎರಡು ಬದಿಯಲ್ಲಿರುವ ಧಾತುಗಳ ಪರಮಾಣುಗಳ ಸಂಖ್ಯೆ ಸಮಾನವಾಗಿವೆ. ಈಗ ಸಮೀಕರಣ ಸರಿದೂಗಿಸಲ್ಪಟ್ಟಿವೆ. ನಾವು ಅತಿ ಚಿಕ್ಕ ಸಂಪೂರ್ಣ ಸಂಖ್ಯೆಯನ್ನು ಸಹಾಯಕವಾಗಿ ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನಗಳನ್ನು ಮಾಡುವುದರಿಂದ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ವಿಧಾನವನ್ನು ಪ್ರಮಾಣ ಮತ್ತು ಪ್ರಯತ್ನ ಈ ವಿಧಾನವನ್ನು ಕರೆಯಲಾಗುತ್ತದೆ. ಹಂತ ಏಳು, ಭೌತ ಸ್ಥಿತಿಯ ಸಂಕೇತವನ್ನು ಬರೆಯುವುದು. ರಾಸಾಯನಿಕ ಸಮೀಕರಣ ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಪ್ರತಿವರ್ತಕ ಮತ್ತು ಉತ್ಪನ್ನಗಳ ರಾಸಾಯನಿಕ ಅಣುಸೂತ್ರಗಳ ಜೊತೆಗೆ ಅವುಗಳ ಭೌತಿಕ ಸ್ಥಿತಿಯನ್ನು ನಮೂದಿಸಲಾಗುತ್ತದೆ. ಪ್ರತಿವರ್ತಕ ಉತ್ಪನ್ನಗಳ ಅನಿಲ ದ್ರವ ಜಲೀಯ ಮತ್ತು ಘನ ಸ್ಥಿತಿಯ ಕ್ರಮವಾಗಿ ಜಿ ಎಲ್ ಎಕ್ವಿಪಸ್ ಎಸ್ ಸಂಕೇತಗಳಿಗೆ ಸೂಚಿಸಲಾಗುತ್ತದೆ. ಪ್ರತಿವರ್ತಕ ಉತ್ಪನ್ನಗಳನ್ನು ನೀರಿನಲ್ಲಿ ದ್ರಾವಣದ ರೂಪದಲ್ಲಿ ಅಥವಾ ಜಲೀಯ ಪದ ಬಳಸಿ ಬರೆಯಲಾಗುತ್ತದೆ. ಎಫ್ ಇ ಬ್ರಾಕೆಟ್ ಎಸ್ ಪ್ಲಸ್ ಫೋರ್ ಎಸ್ ಟು ಓ ಜಿ ಸಮೀಕರಣ ಎಫ್ ಇ ತ್ರೀ ಎಸ್ ಒ ಫೋರ್ ಎಸ್ ಎಫ್ ಇ ಫೋರ್ ಎಸ್ ಟು ಓ ಜಿ. ಈ ರಾಸಾಯನಿಕಗಳಿಗೆ ಎಫ್ ಇ ಎಸ್ ಟು ಓ ನೊಂದಿಗೆ ಜಿ ಸಂಕೇತ ಬಳಸಿರುವುದು ನೀರನ್ನು ಹಬೆಯ ರೂಪದಲ್ಲಿ ಬಳಸುವುದನ್ನು ಸೂಚಿಸುತ್ತದೆ. ಕೆಲವು ಸಂದರ್ಭದಲ್ಲಿ ಕ್ರಿಯೆಯನ್ನು ಪರಿಶೀಲಿಸಿದಾಗ ಉಷ್ಣತೆ, ಒತ್ತಡ, ಕ್ರಿಯಾವರ್ತಕತೆಯು ಇತ್ಯಾದಿಗಳನ್ನು ಬಾಣದ ಗುರುತಿನಲ್ಲಿ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಸೂಚಿಸಲಾಗುತ್ತದೆ. ಉದಾಹರಣೆಗೆ ಸಿಒ
जी प्लस टू एच जी सी एस थ्री ओ एच सी सिक्स सी ओ टू प्लस 12 H2O सी सिक्स एस 12 O6 सिक्स ओ टू प्लस 6 H2O। ಪ್ರಶ್ನೆಗಳು: ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ? ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸುವುದು ಏಕೆ? ಸಾಮಾನ್ಯವಾಗಿ ಮ್ಯಾಗ್ನೀಸಿಯಂ ತಂತಿಯನ್ನು ಗಾಳಿಯಲ್ಲಿ ತೇವಾಂಶದೊಂದಿಗೆ ವರ್ತಿಸುವುದರಿಂದ ಮ್ಯಾಗ್ನೀಸಿಯಂ ತಂತಿಯನ್ನು ಮೇಲ್ಮೈನಲ್ಲಿ ಮ್ಯಾಗ್ನೀಸಿಯಂ ಕಾರ್ಬೊನೇಟ್ ಲೇಪನ ಉಂಟಾಗುತ್ತದೆ. ಮ್ಯಾಗ್ನೀಸಿಯಂ ಕಾರ್ಬೊನೇಟ್ ಲೇಪನವನ್ನು ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೊನೇಟ್ ಮಿಶ್ರಣವಾಗುತ್ತದೆ. ಮ್ಯಾಗ್ನೀಸಿಯಂ ತಂತಿ ಮೇಲ್ಮೈನಲ್ಲಿ ಉಂಟಾದ ಮ್ಯಾಗ್ನೀಸಿಯಂ ಕಾರ್ಬೊನೇಟ್ ಲೇಪನವನ್ನು ನಿವಾರಿಸಲು ಮ್ಯಾಗ್ನೀಸಿಯಂ ತಂತಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಲಾಗುವುದು. ಎರಡು, ಈ ಕೆಳಗಿನ ರಾಸಾಯನಿಕದಲ್ಲಿ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್ S2 ಪ್ಲಸ್ Cl2 2SCl 2SCl ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಅಲ್ಯೂಮಿನಿಯಂ ಕ್ಲೋರೈಡ್ 3BaCl2 Al2 ಪ್ಲಸ್ SO4 ಬ್ರಾಕೆಟ್ 3 3BaSO4 ಪ್ಲಸ್ 2Cl AlCl3 ಸೋಡಿಯಂ ಪ್ಲಸ್ ನೀರು ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ 2Na ಪ್ಲಸ್ 2S2O ಸಮೀಕರಣ 2NaOH ಪ್ಲಸ್ S2. ಈ ಕೆಳಗೆ ಭೌತಿಕ ಸ್ಥಿತಿ ಸಂಕೇತದೊಂದಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣ ಬರೆಯಿರಿ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣ ಪರಿವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲೀಯ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟಾಗುತ್ತವೆ. ಸೋಡಿಯಂ ಹೈಡ್ರೋಜನ್ ದ್ರಾವಣ ನೀರಿನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ನೀರಿನಲ್ಲಿ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. 2NaOH ಪ್ಲಸ್ 2SCl NaCl H2O. ರಾಸಾಯನಿಕ ಸಮೀಕರಣ ವಿಧಗಳು: ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವಿನ ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುಗಳಾಗಿ ಬದಲಾಗುವುದಿಲ್ಲ, ಆದರೆ ರಾಸಾಯನಿಕ ಕ್ರಿಯೆ ಪರಮಾಣುಗಳ ನಡುವಣ ಸಂಬಂಧಗಳ ನಡುವಿಕೆ ಮತ್ತು ಉಂಟಾಗುವಿಕೆಗಳಿಂದ ಉಂಟಾಗುವ ಹೊಸ ವಸ್ತುಗಳ ಉತ್ಪನ್ನವನ್ನು ಒಳಗೊಂಡಿದೆ. ರಾಸಾಯನಿಕ ಕ್ರಿಯೆ ವಿಧಗಳು: ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ರಾಸಾಯನಿಕ ವಿಸ್ಥಾನಪಲ್ಲಟ ಕ್ರಿಯೆ, ಕಾಂಬಿನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ರಾಸಾಯನಿಕ ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಎನ್ನುವರು. ಚಟುವಟಿಕೆ ನಾಲ್ಕು: ಒಂದು ಬೀಕರ್ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ ತೆಗೆದುಕೊಳ್ಳುವುದು, ನಿಧಾನವಾಗಿ ನೀರನ್ನು ಸೇರಿಸುವುದು. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುವ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಯನ್ನು ಈಸ್ ಎಂಬ ಶಬ್ದ ಸುಳ್ಳುಗಳೊಂದಿಗೆ ಗುಳ್ಳೆಗಳೊಂದಿಗೆ ಕುದಿಯುತ್ತಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲೆಯ ಸುಣ್ಣವನ್ನು ಉತ್ಪತ್ತಿ ಮಾಡುತ್ತದೆ. CO ಪ್ಲಸ್ H2O CO ಬ್ರಾಕೆಟ್ OS2 ಬ್ರಾಕೆಟ್ 2 ಸುಣ್ಣ ಪ್ಲಸ್ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲೆಯ ಸುಣ್ಣ. ಉತ್ಪನ್ನವಾದ ಅಲೆಯ ಸುಣ್ಣದ ದ್ರಾವಣವನ್ನು ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿಯಲು ಬಳಸುತ್ತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಗೋಡೆಯ ಮೇಲೆ ಕ್ಯಾಲ್ಸಿಯಂ ಕಾರ್ಬನೇಟ್ ತೆಳುವಾದ ಪದರವನ್ನು ಉಂಟು ಮಾಡುತ್ತದೆ. ಬಣ್ಣ ಬಳಿದ 2 ರಿಂದ 3 ದಿನಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಉಂಟಾಗುತ್ತದೆ ಮತ್ತು ಗೋಡೆಗೆ ಗಾಢ ಹೊಳಪನ್ನು ಕೊಡುತ್ತದೆ. ಆಸಕ್ತಿದಾಯಕ ವಿಚಾರವೆಂದರೆ ಅಮೃತ ಶಿಲೆಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೊನೇಟ್ CaCO3 Ca ಬ್ರಾಕೆಟ್ OS2 ಬ್ರಾಕೆಟ್ O2 ಪ್ಲಸ್ CO2 ಪ್ಲಸ್ CaO3 ಪ್ಲಸ್ H2O ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ರಾಸಾಯನಿಕ ಸಂಯೋಗ ಕ್ರಿಯೆ ಇನ್ನಷ್ಟು ಉದಾಹರಣೆಗಳು: ಕಲ್ಲಿದ್ದಲಿನ ದಹನ. ಕಲ್ಲಿದ್ದಲನ್ನು ಗಾಳಿಯಲ್ಲಿ ಆಮ್ಲಜನಕದೊಂದಿಗೆ ಉರಿದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಸಿ ಪ್ಲಸ್ ಓ ಟು ಸಿಒ ಟು ಎಸ್ 2 ಪ್ಲಸ್ ಓ ಟು ಗಳಿಂದ ನೀರು ಉಂಟಾಗುವುದು.
ಹೈಡ್ರೋಜನ್ ಅನಿಲವು ಆಮ್ಲಜನಕದೊಂದಿಗೆ ಉರಿದು ನೀರನ್ನು ಉಂಟು ಮಾಡುತ್ತವೆ. ಉಂಟಾದ ನೀರು ನೀರಾವಿ ರೂಪದಲ್ಲಿ ಇರುತ್ತದೆ. ತಂಪುಗೊಳಿಸುವುದರಿಂದ ನೀರನ್ನು ಪಡೆಯಲಾಗುವುದು. H2+O2 H2O. ವೈರುಷ್ಣ ಕ್ರಿಯೆ ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಗಳನ್ನು ವೈರುಷ್ಣಕ ರಾಸಾಯನಿಕ ಕ್ರಿಯೆ ಎನ್ನುವರು. ವೈರುಷ್ಣಕ ಕ್ರಿಯೆಗಳಿಗೆ ಇತರ ಉದಾಹರಣೆಗಳೊಂದಿಗೆ ನೈಸರ್ಗಿಕ ಅನಿಲ ದಹನ CH4 O2O2 CO2+2 H2O. ಉಸಿರಾಟ ಒಂದು ವೈರುಷ್ಣ ಕ್ರಿಯೆಯಾಗಿದೆ. C6H12O6 O6O2+ CO2+ C6H2O ಪ್ಲಸ್ ಶಕ್ತಿ. ಕೆಲಸ ಮಾಡಲು ನಮಗೆ ಶಕ್ತಿ ಅಗತ್ಯವಿದೆ. ಶಕ್ತಿಯನ್ನು ನಾವು ಸೇವಿಸುವ ಆಹಾರದಿಂದ ಪಡೆಯುತ್ತೇವೆ. ಜೀರ್ಣಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತವೆ. ಉದಾಹರಣೆಗೆ ಅಕ್ಕಿ, ಆಲೂಗಡ್ಡೆ ಮತ್ತು ಬ್ರೆಡ್ಗಳು ಕಾರ್ಬೋನೇಟ್ಗಳನ್ನು ಒಳಗೊಂಡಿವೆ. ಕಾರ್ಬೋನೇಟ್ ವಿಭಜನೆಪಟ್ಟುವ ಈ ಗ್ಲುಕೋಸ್ ಉಂಟಾಗುತ್ತದೆ. ಗ್ಲುಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗುತ್ತದೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. ಉಸಿರಾಟದಿಂದಾಗಿ ಶಕ್ತಿ ಮತ್ತು ಉಷ್ಣ ಬಿಡುಗಡೆ ಆಗುತ್ತದೆ. ಹೀಗಾಗಿ ಉಸಿರಾಟದ ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಸಹ ಬಹಿರುಷ್ಣ ಕ್ರಿಯೆ ಉದಾಹರಣೆಯಾಗಿದೆ. ರಾಸಾಯನಿಕ ವಿಭಜನೆ ಕ್ರಿಯೆ ಡಿಕಾಂಪೋಸಿಷನ್ ರಿಯಾಕ್ಷನ್. ಒಂದೇ ಒಂದು ಪ್ರತಿವರ್ತಕ ರಾಸಾಯನಿಕ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಎನ್ನುವರು. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗುವುದು. CaCO3 CaCO+ CO2. ಕ್ಯಾಲ್ಸಿಯಂ ಆಕ್ಸೈಡ್ ಸುಣ್ಣ ಅಥವಾ ಸುಟ್ಟ ಸುಣ್ಣ ಎನ್ನುವರು. ಕ್ಯಾಲ್ಸಿಯಂ ಆಕ್ಸೈಡ್ ಅನೇಕ ಉಪಯೋಗಗಳನ್ನು ಹೊಂದಿದೆ. ಅವುಗಳಲ್ಲೊಂದು ಸಿಮೆಂಟ್ ತಯಾರಿಕೆ. ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು. ಚಟುವಟಿಕೆ 5 ಉಷ್ಣ ಕುದಿಗೊಳ್ಳುವಿಕೆಯಲ್ಲಿ ಬಾಯ್ಲಿಂಗ್ 2G ನಷ್ಟು ಫೆರಸ್ ಸಲ್ಫೈಡ್ ಹರಳುಗಳನ್ನು ತೆಗೆದುಕೊಳ್ಳಿ. ಫೆರಸ್ ಸಲ್ಫೈಡ್ ಹರಳುಗಳು ಬಣ್ಣವನ್ನು ಗುರುತಿಸಿಕೊಳ್ಳಿ. ಫೆರಸ್ ಸಲ್ಫೈಡ್ ಹರಳುಗಳ ಹಸಿರು ಬಣ್ಣದ ಹರಳುಗಳಾಗಿರುತ್ತವೆ. ಬರ್ನರ್ ಅಥವಾ ಮದ್ಯಸಾರ ದೀಪದಿಂದ ಕುದಿಗೊಳ್ಳುವಿಕೆಯನ್ನು ಕಾಸಿ ಮತ್ತು ಕಾಸಿದ ನಂತರ ಹರಳುಗಳನ್ನು ಬಣ್ಣವನ್ನು ವೀಕ್ಷಿಸಿ. ಕಾಸಿದ ನಂತರ ಬಿಳಿಯ ಬಣ್ಣದ ಘನವಸ್ತು ಉಂಟಾಗುತ್ತದೆ. ಫೆರಸ್ ಸಲ್ಫೈಡ್ ಹರಳುಗಳು ಹಸಿರು ಬಣ್ಣ ಬದಲಾಗುವುದನ್ನು ಮತ್ತು ಉರಿಯುವ ಸಲ್ಫರ್ ವಿಶಿಷ್ಟ ವಾಸನೆಯನ್ನು ಕೂಡ ಸಂಗ್ರಹಿಸಬಹುದು. ಫೆರಸ್ ಸಲ್ಫೈಡ್ ಹರಳುಗಳು FeSO4 72H2O ಕಾಯಿಸಿದಾಗ ನೀರಿನ ಅಣುಗಳ ಕಳೆದುಕೊಳ್ಳುತ್ತವೆ ಮತ್ತು ಹರಳುಗಳ ಬಣ್ಣ ಕೊಳಕು ಬಿಳಿ ಬಣ್ಣಕ್ಕೆ ಬದಲಾಗುತ್ತವೆ. ಕಾಸುವುದನ್ನು ಮತ್ತೆ ಮುಂದುವರಿಸಿದಾಗ ಫೆರಿಕ್ ಆಕ್ಸೈಡ್ Fe2O3 ಸಲ್ಫರ್ ಆಕ್ಸೈಡ್ SO2 ಸಲ್ಫರ್ ಡೈಆಕ್ಸೈಡ್ ಆಕ್ಸೈಡ್ SO3 ಗಳಾಗಿ ವಿಭಜನೆ ಹೊಂದುತ್ತವೆ. ಫೆರಿಕ್ ಆಕ್ಸೈಡ್ ಘನವಾಗಿದ್ದು SO2 ಮತ್ತು SO3ಗಳು ಅನಿಲಗಳಾಗಿವೆ. ಚಟುವಟಿಕೆ 6 ಸುಮಾರು 2G ಸೀಸದ ನೈಟ್ರೇಟ್ ಸ್ಪುಡಿಯನ್ನು ತೆಗೆದುಕೊಳ್ಳುವುದು ಕುದಿಗೊಳ್ಳುವಿಕೆಯಲ್ಲಿ ತೆಗೆದುಕೊಳ್ಳುವುದು. ಸೀಸದ ನೈಟ್ರೇಟ್ ಬಿಳಿ ಬಣ್ಣದ ಪುಡಿಯಾಗಿದೆ. ಸೀಸದ ನೈಟ್ರೇಟ್ ಪುಡಿ ಇರುವ ಕುದಿಗೊಳ್ಳುವಿಕೆಯನ್ನು ಇಕ್ಕಳದ ಸಹದಿಂದ ತೆಗೆದುಕೊಂಡು ಜ್ವಾಲೆಯನ್ನು ಬಳಸಿ ಕಾಸುವುದು. ಘಾಟು ವಾಸನೆಯಿಂದ ಕೂಡಿದ ಕಂದು ಬಣ್ಣದ ಧೂಮ್ ಬಿಡುಗಡೆಯಾಗುವುದನ್ನು ವೀಕ್ಷಿಸಬಹುದು. ಈ ಧೂಮವೇ ನೈಟ್ರೋಜನ್ ಡೈಆಕ್ಸೈಡ್ SO2 2PbNO3 2PbO+ 4NO2+ H2O. ಸೀಸದ ನೈಟ್ರೇಟ್, ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ರಾಸಾಯನಿಕ ವಿಭಜನೆ ಕ್ರಿಯೆ ಡಿಕಾಂಪೋಸಿಷನ್ಯು ಪ್ರತಿವರ್ತಕ ಮೂಲಕ ವಿದ್ಯುತ್ ಹರಿಸುವ ಅಥವಾ ಸೂರ್ಯನ ಬೆಳಕನ್ನು ಹಾಯಿಸುವ ಮೂಲಕ ಕೂಡ ನಡೆಯುತ್ತವೆ. ಚಟುವಟಿಕೆ 7 ಒಂದು ಪ್ಲಾಸ್ಟಿಕ್ ಮಗ್ ತೆಗೆದುಕೊಳ್ಳಿ. ಅದರ ತಳದಲ್ಲಿ ಎರಡು ರಂಧ್ರಗಳನ್ನು ಕೊರೆಯಿರಿ ಮತ್ತು ಅವುಗಳಲ್ಲಿ ರಬ್ಬರ್ ಅನ್ನು ಬಿರಡೆಗಳನ್ನು ಜೋಡಿಸಿ. ಅವುಗಳ ಮೂಲಕ ಕಾರ್ಬನ್ ವಿದ್ಯುದ್ವಾರಕವನ್ನು ಸೇರಿಸಿ. ವಿದ್ಯುದ್ವಾರಕವನ್ನು 6 ವೋಲ್ಟ್ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ. ವಿದ್ಯುದ್ವಾರಕ ಮುಳುಗುವಂತೆ ಮಗ್ನಲ್ಲಿ ನೀರನ್ನು ತುಂಬಿ. ನೀರಿನ ಸಾರಯುಕ್ತ ಸಲ್ಫೂರಿಕ್ ಆಮ್ಲದ ಹಲವು ಹನಿಗಳನ್ನು ಸೇರಿಸಿ. ನೀರು ದುರ್ಬಲ ವಿದ್ಯುತ್ ವಾಹಕ. ನೀರಿಗೆ ಸಾರಯುಕ್ತ ಸಲ್ಫೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸುವುದರಿಂದ
ಏನು ವಿದ್ಯುತ್ ವಾಹಕತೆ ಹೆಚ್ಚಾಗುತ್ತದೆ. ನೀರು ತುಂಬಿದ ಎರಡು ಪ್ರಣಾಳಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ವಿದ್ಯುತ್ ದ್ವಾರಕ ಮೇಲೆ ಬೋರ್ಲಾಗಿ ಇಡಿ. ವಿದ್ಯುತ್ ಸ್ವಿಚ್ ಅನ್ನು ಆನ್ ಮಾಡಿ ಮತ್ತು ಉಪಕರಣವನ್ನು ಸ್ವಲ್ಪ ಕಾಲ ನಿಶ್ಚಲವಾಗಿರಿಸಿ. ಎರಡು ವಿದ್ಯುತ್ ದ್ವಾರಗಳಲ್ಲಿ ಗುಳ್ಳೆಗಳು ಉಂಟಾಗುವುದನ್ನು ನೀವು ವೀಕ್ಷಿಸುವಿರಿ. ಈ ಗುಳ್ಳೆಗಳು ಪ್ರಣಾಳಗಳಲ್ಲಿರುವ ನೀರನ್ನು ಸ್ಥಾನ ಪಡೆಯುತ್ತವೆ. 2H2O + 2H2O + H2. ಒಂದು ಪ್ರಣಾಳದಲ್ಲಿ ಹೈಡ್ರೋಜನ್ ಮತ್ತು ಮತ್ತೊಂದು ಪ್ರಣಾಳದಲ್ಲಿ ಆಕ್ಸಿಜನ್ ಅನಿಲ ಸಂಗ್ರಹವಾಗುತ್ತವೆ. ಎರಡು ಪ್ರಣಾಳಗಳ ಸಂಗ್ರಹವಾದ ಅನಿಲ ಗಾತ್ರ ಬೇರೆ ಬೇರೆ ಆಗಿರುತ್ತದೆ. ಕಾರಣ ಸಂಗ್ರಹವಾದ ಹೈಡ್ರೋಜನ್ ಅನಿಲ ರಾಶಿಯು ಸಂಗ್ರಹವಾದ ಆಕ್ಸಿಜನ್ ಅನಿಲದ ರಾಶಿಯು ಎರಡರಷ್ಟು ಇರುತ್ತವೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ವರ್ಣರಹಿತ ಅನಿಲಗಳಾಗಿವೆ. ಒಮ್ಮೆ ಪ್ರಣಾಳ ಅನಿಲಗಳಿಂದ ತುಂಬಿದ ನಂತರ ಅವುಗಳನ್ನು ಎಚ್ಚರಿಕೆಯಿಂದ ಹೊರತೆಗೆಯಿರಿ. ಮೇಣದ ಬತ್ತಿಯನ್ನು ಹೈಡ್ರೋಜನ್ ಅನಿಲ ಇರುವ ಪ್ರಣಾಳದ ಬಾಯಿಯ ಹತ್ತಿರ ಬಂತಂದಾಗ ಪಾಪ್ ಎಂಬ ಶಬ್ದದೊಂದಿಗೆ ಸ್ಫೋಟಿಸುತ್ತದೆ. ಹೈಡ್ರೋಜನ್ ಅನಿಲ ಆಕ್ಸಿಜನ್ ದೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆಯೊಂದಿಗೆ ನೀರನ್ನು ಉಂಟು ಮಾಡುತ್ತವೆ. ಪ್ರಯೋಗದ ಹಂತದಲ್ಲಿ ಹೈಡ್ರೋಜನ್ ಅನಿಲ ಆಕ್ಸಿಜನ್ದೊಂದಿಗೆ ಪ್ರಯೋಗಿಸುವ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ಪ್ರಯೋಗದ ಹಂತದಲ್ಲಿ ಹೈಡ್ರೋಜನ್ ಅನಿಲ ಆಕ್ಸಿಜನ್ದೊಂದಿಗೆ ಸಂಯೋಜಿಸುವ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸ್ಫೋಟಿಸುವ ಇರುವುದರಿಂದ ಎಚ್ಚರಿಕೆ ಅತ್ಯಗತ್ಯ. ಮೇಣದ ಬತ್ತಿಯನ್ನು ಆಕ್ಸಿಜನ್ ಅನಿಲ ಇರುವ ಪ್ರಣಾಳದ ಬಾಯಿಯ ಹತ್ತಿರ ಬಂದಾದಂದಾಗ ಆಕ್ಸಿಜನ್ ದಹನ ಮೂಲ ಅನಿಲವಾಗಿರುವುದರಿಂದ ಜ್ವಾಲೆ ಪ್ರಕಾಶವಾಗಿರುತ್ತದೆ. ಚಟುವಟಿಕೆ 8. ಪಾತ್ರೆಯಲ್ಲಿ ಸುಮಾರು 2g ಬೆಳ್ಳಿಯ ಕ್ಲೋರೈಡ್ ಚೀನ್ನ ಪಾತ್ರೆಯಲ್ಲಿ ತೆಗೆದುಕೊಳ್ಳುವುದು. ಬೆಳ್ಳಿ ಕ್ಲೋರೈಡ್ ಬಳಿ ಬಣ್ಣ ಹೊಂದಿರುತ್ತದೆ. ಬಿಳಿ ಕ್ಲೋರೈಡ್ ಹೊಂದಿರುವ ಚೀನಾ ಪಾತ್ರೆಯಲ್ಲಿ ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿಡುವುದು. ಸ್ವಲ್ಪ ಕಾಲದ ನಂತರ ಬಿಳಿ ಬಣ್ಣದ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುವುದನ್ನು ವೀಕ್ಷಿಸಬಹುದು. ಸೂರ್ಯನ ಬೆಳಕಿಗೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿಯ ಕ್ಲೋರಿಕ್ ಆಗುವುದು. 2AgCl + 2AgCl2. ಸೂರ್ಯನ ಬೆಳಕು ಫೋಟಾನ್ ಎಂಬ ಶಕ್ತಿ ಫೋಟಾನ್ಗಳ ರೂಪದಲ್ಲಿದ್ದು ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಮಾಡುತ್ತದೆ. ಬೆಳ್ಳಿಯ ಬ್ರೋಮೈಡ್ ಕೂಡ ಇದೇ ರೀತಿ ವರ್ತಿಸುತ್ತದೆ. ಬೆಳ್ಳಿಯ ಬ್ರೋಮೈಡ್ ತಿಳಿ ಹಳದಿ ಬಣ್ಣಕ್ಕೆ ಘನವಸ್ತುವಾಗಿದೆ. ಸೂರ್ಯನ ಬೆಳಕು ಬೆಳ್ಳಿಯ ಬ್ರೋಮೈಡ್ ವಿಭಜನೆಗೊಂಡು ಬೆಳ್ಳಿ ಮತ್ತು ಬ್ರೋಮಿನ್ ಆಗುವುದು. 2AgBr + 2AgBr2. ಸೂರ್ಯನ ಬೆಳಕು ಫೋಟಾನ್ ಎಂಬ ಶಕ್ತಿ ಫೋಟಾನ್ಗಳ ರೂಪದಲ್ಲಿದ್ದು ಬೆಳ್ಳಿಯ ಬ್ರೋಮೈಡ್ ಬೆಳ್ಳಿ ಮತ್ತು ಬ್ರೋಮಿನ್ ಆಗಿ ವಿಭಜನೆ ಮಾಡುತ್ತದೆ. ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಿಗೆ ದ್ಯುತ್ ರಾಸಾಯನಿಕ ಕ್ರಿಯೆಗಳು ಎನ್ನುವರು. ಬೆಳ್ಳಿ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ಎರಡೂ ಸಹ ಕಪ್ಪು ಮತ್ತು ಬಿಳುಪು ಛಾಯಗಳಲ್ಲಿ ಬಳಸುತ್ತಾರೆ. ಅಂತರುಕ್ಷ್ಣ ಕ್ರಿಯೆ. ರಾಸಾಯನಿಕ ಕ್ರಿಯೆ ನಡೆಯುವಾಗ ಉಷ್ಣ ಕ್ರಿಯೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ಅಂತರುಕ್ಷ್ಣ ಕ್ರಿಯೆಗಳನ್ನುವರು. ವಿಭಜನೆ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನು ಪಡೆಯಲು ಉಷ್ಣ ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೂ ಒಂದು ರೂಪಕ ಶಕ್ತಿ ಅಗತ್ಯವಿದೆ. ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. ಎಕ್ಸ್ ವಸ್ತುವನ್ನು ಹೆಸರಿಸಿ ಅಥವಾ ಅದರ ಅಣುಸೂತ್ರ ಬರೆಯಿರಿ. ಎಕ್ಸ್ ವಸ್ತು ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಆಗಿದೆ. ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಅಣುಸೂತ್ರ CaO. ನೀರಿನೊಂದಿಗೆ ಮೇಲೆ ಹೆಸರಿಸಿದ ಒಂದರಲ್ಲಿ ಎಕ್ಸ್ ವಸ್ತುವಿನ ಕ್ರಿಯೆ ಬರೆಯಿರಿ. CO CO O + H2O Ca(OS)2. ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಳಿದ ಸುಣ್ಣ. ಚಟುವಟಿಕೆ 1.7 ಒಂದು ಪ್ರಣಾಳದ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಎರಡರಷ್ಟರಲ್ಲೂ ಕಾರಣವನ್ನು ಅನಿಲವನ್ನು ಹೆಸರಿಸಿ. 2H2O + 2H2O2. ಒಂದು ಪ್ರಣಾಳದಲ್ಲಿ ಹೈಡ್ರೋಜನ್ ಅನಿಲ ಮತ್ತೊಂದು ಪ್ರಣಾಳದಲ್ಲಿ ಆಕ್ಸಿಜನ್ ಅನಿಲ ಸಂಗ್ರಹವಾಗುತ್ತದೆ. ಎರಡು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲ ಗಾತ್ರ ಬೇರೆ ಬೇರೆ ಆಗಿರುತ್ತದೆ. ಸಂಗ್ರಹವಾದ ಹೈಡ್ರೋಜನ್ ಅನಿಲದ ರಾಶಿಯು ಸಂಗ್ರಹವಾದ ಆಕ್ಸಿಜನ್ ಅನಿಲದ ರಾಶಿಯು ಎರಡರಷ್ಟು ಇರುತ್ತದೆ. ನೀರಿನ ಎರಡು ಅಣುಗಳ ವಿದ್ಯುತ್ ವಿಭಜನೆ ಹೊಂದಿ ಹೈಡ್ರೋಜನ್ ಅನಿಲ ಎರಡು ಪ್ರಮಾಣಗಳ ಮತ್ತು ಆಕ್ಸಿಜನ್ ಅನಿಲ ಒಂದು ಅಣು ಉಂಟಾಗುತ್ತದೆ. ಆದ್ದರಿಂದ ಸಂಗ್ರಹವಾದ ಹೈಡ್ರೋಜನ್ ಅನಿಲವು ಆಕ್ಸಿಜನ್ ಅನಿಲದ ಎರಡರಷ್ಟು ಇರುತ್ತದೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್.
ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟ್ಟು ಧಾತು ಕಡಿಮೆ ಕ್ರಿಯಾಪಟ್ಟು ಧಾತುಗಳ ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎನ್ನುವರು. ಉದಾಹರಣೆಗೆ ಎ ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ಸಿ ನಡುವೆ ರಾಸಾಯನಿಕ ಕ್ರಿಯೆ ಪರಿವರ್ತನೆ ನಡೆದು ಎ ಯು ಬಿ ಯನ್ನು ಬಿ ಸಿ ಇಂದ ಸ್ಥಾನಪಲ್ಲಟಗೊಳಿಸಿ ಎ ಸಿಯನ್ನು ಉಂಟು ಮಾಡುತ್ತವೆ. ಬಿ ಯು ಎ ಯು ಬಿಗಿಂತ ಹೆಚ್ಚು ಕ್ರಿಯಾಪಟ್ಟ ಧಾತುಗಳಾಗಿವೆ. ಉದಾಹರಣೆಗೆ ಪಿ ಬಿ ಪ್ಲಸ್ ಸಿ ಯು ಸಿ ಎಲ್ ಟು ಪಿ ಬಿ ಸಿ ಎಲ್ ಟು ಸಿ ಯು ಪಿ ಬಿ ಯು ಸಿ ಎಲ್ ಟು ನಡುವೆ ರಾಸಾಯನಿಕ ಪರಿವರ್ತನೆ ನಡೆದಾಗ ಪಿ ಬಿ ಯು ಸಿ ಯು ಅನ್ನು ಸಿ ಎಲ್ ಟು ಇಂದ ಸ್ಥಾನಪಲ್ಲಟಗೊಳಿಸಿ ಪಿ ಬಿ ಸಿ ಎಲ್ ಟು ಅನ್ನು ಉಂಟು ಮಾಡುತ್ತವೆ. ಪಿ ಬಿ ಸಿ ಯು ಗಿಂತ ಸಿ ಯು ಹೆಚ್ಚು ಕ್ರಿಯಾಪಟ್ಟು ಧಾತುಗಳಾಗಿವೆ. ಸೀಸದ ತಾಮ್ರದ ಕ್ಲೋರೈಡ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಸೀಸದ ಕ್ಲೋರೈಡ್ ಉಂಟಾಗುವುದು ತಾಮ್ರದ ಸತು ಸೀಸಗಳಿಗಿಂತ ಹೆಚ್ಚು ಕಡಿಮೆ ಕ್ರಿಯಾಪಟ್ಟು ಧಾತುಗಳಾಗಿವೆ. ಚಟುವಟಿಕೆ ಒಂಬತ್ತು, ಮೂರು ಕಬ್ಬಿಣದ ಮೊಳೆಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಿ. ಎ ಮತ್ತು ಬಿ ಎಂದು ಗುರುತು ಮಾಡಿದ ಎರಡು ಪ್ರಣಾಳನ್ನು ತೆಗೆದುಕೊಳ್ಳಿ. ಪ್ರತಿಪಣದಲ್ಲಿ ಸುಮಾರು 10 ml ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಎರಡು ಕಬ್ಬಿಣದ ಮೂಳೆಗಳನ್ನು ದಾರದಿಂದ ಕಟ್ಟಿ ಮತ್ತು ಎಚ್ಚರಿಕೆಯಿಂದ ಬಿ ಪ್ರಣಾಳದಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸುಮಾರು 20 ನಿಮಿಷ ಕಾಲ ಮುಳುಗಿಸಿ. ಒಂದು ಕಬ್ಬಿಣದ ಮೂಳೆಯನ್ನು ಹೊಲಿಕೆಯ ಬದಿಯಲ್ಲಿ ಇಡಿ. 20 ನಿಮಿಷ ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಮೂಳೆಯನ್ನು ಹೊರತೆಗೆಯಿರಿ. ಪ್ರಣಾಳ ಎ ಮತ್ತು ಬಿ ನಲ್ಲಿರುವ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದ ತೀವ್ರತೆಯನ್ನು ಹೋಲಿಸಿ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿರುವ ಕಬ್ಬಿಣ ಮೊಳೆಗಳನ್ನು ಬಣ್ಣವನ್ನು ಬದಲಿಟ್ಟು ಮೊಳೆಯ ಬಣ್ಣದೊಂದಿಗೆ ಹೋಲಿಸಿ. ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ದ್ರಾವಣ ಹಸಿರು ಬಣ್ಣಕ್ಕೆ ಬದಲಾಗುವುದು, ಬಣ್ಣದ ಮೊಳೆ ಕಂದು ಬಣ್ಣಕ್ಕೆ ತಿರುಗುವುದು. ಈ ಬದಲಾವಣೆ ತಾಮ್ರಕ್ಕಿಂತ ಬಣ್ಣವು ಹೆಚ್ಚು ಕ್ರಿಯಾಪಟ್ಟ ಧಾತು ಎಂಬುದನ್ನು ದೃಢಪಡಿಸುವುದು. ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಎಫ್ ಇ ಎಸ್ ಒ ಫೋರ್ ಎಫ್ ಯು ಕಬ್ಬಿಣವು ದ್ರಾವಣದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವುದು. ಕಬ್ಬಿಣದ ಮೂಳೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಹೊರತೆಗೆದ ಕಬ್ಬಿಣದ ಮೂಳೆ ತಾಮ್ರದ ಸಲ್ಫೇಟ್ ದ್ರಾವಣ ಪ್ರಾಣದ ಆಧಾರ ಕ್ರಿಯಾಶೀಲ ಪ್ರಣಾಳ ಪ್ರಯೋಗದ ಮೊದಲು ಮತ್ತು ನಂತರದ ಮೂಳೆ ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ಹೋಲಿಕೆ ಎಫ್ಇ ಮತ್ತು ಸಿ ಯು ಎಸ್ ಎಫ್ ಓ ನಡುವೆ ರಾಸಾಯನಿಕ ಪ್ರತಿವರ್ತನೆ ನಡೆದ ಕಬ್ಬಿಣವು ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲನಗೊಳಿಸಿ ಕಬ್ಬಿಣ ಸಲ್ಫೇಟ್ ಉಂಟಾಗುವುದು. ತಾಮ್ರವು ಕಬ್ಬಿಣ ಮತ್ತು ಸತು ಸೀಸಿಯುಗಳಿಗಿಂತ ಕಡಿಮೆ ಕ್ರಿಯಾಪಟ್ಟು ಧಾತುಗಳಾಗಿವೆ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಥವಾ ವಿಭಜನೆಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ನಡುವೆ ರಾಯಾನುಗಳ ವಿನಿಮಯ ಏರ್ಪಟ್ಟು ಬೇರೆ ಬೇರೆ ಉತ್ಪನ್ನಗಳನ್ನು ರೂಪುಗೊಳ್ಳುವ ಕ್ರಿಯೆ ರಾಸಾಯನಿಕ ದ್ವಿಪಾನ ಪಲ್ಲಟ ಅಥವಾ ದ್ವಿಭಜನೆ ಎನ್ನುವರು. ಇಲ್ಲಿ ಎ ಬಿ ಮತ್ತು ಸಿ ಡಿ ಸಂಯುಕ್ತಗಳ ನಡುವೆ ರಾಸಾಯನಿಕ ಕ್ರಿಯೆ ಪರಿವರ್ತನೆ ನಡೆದು ಅಯಾನುಗಳ ವಿನಿಮಯ ಏರ್ಪಟ್ಟು ಎ ಡಿ ಸಿ ಡಿ ಸಿ ಬಿ ಎಂಬ ಹೊಸ ಬೇರೆ ಬೇರೆ ಉತ್ಪನ್ನಗಳು ರೂಪುಗೊಳ್ಳುತ್ತವೆ. ಚಟುವಟಿಕೆ ಹತ್ತು, ಒಂದು ಪ್ರಮಾಣದಲ್ಲಿ ಸುಮಾರು 3 ml ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ, ಇನ್ನೊಂದು ಪ್ರಮಾಣದಲ್ಲಿ ಸುಮಾರು 3 ml ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತೆಗೆದುಕೊಳ್ಳಿ. ಬೇರಿಯಂ ಕ್ಲೋರೈಡ್ ಅಥವಾ ಸೋಡಿಯಂ ಸಲ್ಫೇಟ್ ಎರಡು ದ್ರಾವಣಗಳು ವರ್ಣರಹಿತವಾಗಿವೆ. ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಹನಿ ಹನಿಯಾಗಿ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಹಾಕಿದಾಗ ತಕ್ಷಣ ವರ್ತಿಸಿ ಬೇರಿಯಂ ಸಲ್ಫೇಟ್ ಬಿಳಿ ಬಣ್ಣದ ಪ್ರಕ್ಷೇಪೋತ್ತರ ಉಂಟಾಗುತ್ತದೆ. Na2SO4 BaCl2 PaSO4 2NaCl ರಾಸಾಯನಿಕ ಕ್ರಿಯೆ ನಡೆಸಿದಾಗ ಪ್ರಕ್ಷೇಪ ಉತ್ತರವನ್ನು ಉತ್ಪಾದನೆಯಾಗಿ ಉಂಟು ಮಾಡುವ ಕ್ರಿಯೆಗೆ ಪ್ರಕ್ಷೇಪ ಪರಿವರ್ತನೆ ಪ್ರಿಸ್ಕ್ರಿಪ್ಷನ್ ಆಫ್ ರಿಯಾಕ್ಷನ್ಸ್ ಎನ್ನುತ್ತಾರೆ. ಉತ್ಕರ್ಷಣ ಮತ್ತು ಅಪಕರ್ಷಣ ಆಕ್ಸಿಡೈಷನ್ ಮತ್ತು ರಿಡಕ್ಷನ್ ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಘಟನೆಗಳನ್ನು ಕಾಣುತ್ತೇವೆ. ನಾವು ಧರಿಸುವ ಉಡುಪುಗಳು, ಬಣ್ಣ ಮಾಸುವುದು, ಅಡುಗೆ ಅನಿಲ, ಮರ ಮತ್ತು ಕಲ್ಲಿದ್ದಲು ಮುಂತಾದ ದಹನ ವಸ್ತುಗಳನ್ನು ಉರಿಸುವುದು, ಕಬ್ಬಿಣದ ಪದಾರ್ಥಗಳನ್ನು ತೂಕು ಹಿಡಿಯುವುದು ಇತ್ಯಾದಿ ಇಂಥ ಎಲ್ಲ ವಿಧಾನಗಳು ಒಂದು ವಿಶಿಷ್ಟ ಬಗೆಯ ರಾಸಾಯನಿಕ ಪ್ರಕ್ರಿಯೆ ವರ್ಗಕ್ಕೆ ಸೇರಿಸುವುದು ಉತ್ಕರ್ಷಣ ಅಪಕರ್ಷಣ ಪ್ರಕ್ರಿಯೆ ರೆಡಾಕ್ಸ್ ಪ್ರತಿಕ್ರಿಯೆ ರೆಡಾಕ್ಸ್ ಎಂದು ಹೆಸರು. ವಿದ್ಯುಲೇಪನ
ಎಲೆಕ್ಟ್ರೋಪ್ಲೇಟಿಂಗ್ ಲೋಹಗಳು ಪ್ರತ್ಯೇಕಿಸುವಿಕೆ ಅಲ್ಯೂಮಿನಿಯಂ ಲೋಹವನ್ನು ಬೇರ್ಪಡಿಸುವುದು ಇವೆಲ್ಲ ರೆಡಾಕ್ಸ್ ಪ್ರತಿಕ್ರಿಯೆ ಆಧಾರವಾಗಿವೆ. ಚಟುವಟಿಕೆ 11. ಪಿಂಗಾಣಿ ಬಟ್ಟಲಿನಲ್ಲಿ ಸುಮಾರು 1 ಗ್ರಾಂ ತಾಮ್ರದ ಪುಡಿಯನ್ನು ತೆಗೆದುಕೊಂಡು ಕಾಸುವುದು. ಕಾಯಿಸಿದಾಗ ತಾಮ್ರದ ಪುಡಿ ಮೇಲ್ಮೈ ಕಪ್ಪು ತಾಮ್ರದ ಆಕ್ಸೈಡ್ನಿಂದ ಲೇಪಿತವಾಗುತ್ತದೆ, ಕಾರಣ ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಆಗಿ ಉಂಟಾಗಿರುವುದು. 2Cu+O2+2CO. ತಾಮ್ರದ ಪುಡಿಯ ಮೇಲೆ ಕಪ್ಪು ತಾಮ್ರದ ಆಕ್ಸೈಡ್ನಿಂದ ಲಿಪಿತವಾಗುವ ಕಾರಣ ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗುವುದು. ಬಿಸಿಯಾಗಿರುವ ಈ ವಸ್ತುವನ್ನು ಮೇಲೆ ಹೈಡ್ರೋಜನ್ ಅನಿಲವನ್ನು ಕಾಯಿಸಿದಾಗ ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈ ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತವೆ, ತಾಮ್ರ ದೊರಕುತ್ತವೆ. CO+H2O, Cu+H2O. ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅದು ಉತ್ಕರ್ಷಣಗೊಂಡಿದೆ ಎನ್ನುತ್ತೇವೆ. ಹೈಡ್ರೋಜನ್ ಆಕ್ಸಿಜನ್ ನಡೆದುಕೊಂಡಿರುವ ಉತ್ಪನ್ನಗೊಂಡಿದೆ ಅಥವಾ ಉತ್ಕರ್ಷಣಗೊಂಡಿದೆ. ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ತೆಗೆದುಕೊಂಡು ಅದು ಆಕರ್ಷಣಗೊಂಡಿದೆ ಎನ್ನುತ್ತೇವೆ. ತಾಮ್ರದ ಆಕ್ಸಿಜನ್ ತೆಗೆದುಕೊಂಡಿದ್ದೇವೆ ಮತ್ತು ಆಕರ್ಷಣಗೊಂಡಿದೆ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಮತ್ತು ಮತ್ತೊಂದು ಪ್ರತಿವರ್ತಕ ಆಕರ್ಷಣೆಗೊಂಡಿದ್ದರೆ ಈ ಹಂತ ಕ್ರಿಯೆಯನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳನ್ನು ಅಥವಾ ರೆಡಾಕ್ಸ್ ಕ್ರಿಯೆ ಎನ್ನುವರು. ಉತ್ಕರ್ಷಣ ಕ್ರಿಯೆ ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನು ಬಿಟ್ಟು ಬಿಡುವುದು ಅಥವಾ ಎಲೆಕ್ಟ್ರಾನ್ಗಳ ಕೆಳೆದುಕೊಳ್ಳುವಿಕೆ ಇವುಗಳನ್ನು ಒಳಗೊಂಡಿರುವ ರಾಸಾಯನಿಕ ಕ್ರಿಯೆ ಪರಿವರ್ತನೆ ಉತ್ಕರ್ಷಣ ಕ್ರಿಯೆ ಎನ್ನುವರು. 2MgO, O2+2MgO, H2S+Br2, 2SBr+S, Fe2+Fe3, Fe ಎಲೆಕ್ಟ್ರಾನಿಕ್ ನಷ್ಟ. ಆಕರ್ಷಣ ಕ್ರಿಯೆ ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವುದನ್ನು ಆಕ್ಸಿಜನ್ ಬಿಟ್ಟು ಬಿಡುವುದು, ಎಲೆಕ್ಟ್ರಾನ್ ದೊರಕಿಸಿಕೊಳ್ಳುವಿಕೆ ಅವುಗಳನ್ನು ಕೊಂಡ ಒಂದು ರಾಸಾಯನಿಕ ಪ್ರತಿಕ್ರಿಯೆ ಅಪಕರ್ಷಣ ಕ್ರಿಯೆ ಎನ್ನುವರು. 2Na+H2, 2NaOH+CuO+H2O, Cu+H2O. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, SLC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಉಳಿದೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಸಮ್ಮರ್ ವೆಕೇಷನ್ ರೆಗ್ಯುಲರ್ ಕ್ಲಾಸಸ್ ಅಡ್ಮಿಷನ್ ಆರ್ ಓಪನ್ ಇನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ಹಬೀಬ್ ನಗರ, ವಿಜಯಪುರ್. ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ಸಮ್ಮರ್ ವೆಕೇಷನ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಅಡ್ಮಿಷನ್ ಆರ್ ಓಪನ್ ಇನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. 10th ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂ, 9th ಕ್ಲಾಸ್, 8th ಕ್ಲಾಸ್, 7th ಕ್ಲಾಸ್, 6th ಕ್ಲಾಸ್, 5th ಕ್ಲಾಸ್, 4th ಕ್ಲಾಸ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ನವೋದಯ ಸೈನಿಕ್ ಕಿತ್ತೂರ್ ಅಡ್ಮಿಷನ್ ಓಪನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. UC+2nd ಆರ್ಟ್ಸ್ ಕಾಮರ್ಸ್ ಸೈನ್ಸ್, ಆಲ್ ಕ್ಲಾಸ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ಆಲ್ ಕ್ಲಾಸ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ, ವಿಜಯಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಅಪೋಜಿಟ್ ಅಡ್ರೆಸ್, ಅಪೋಜಿಟ್ ಸೈನಿಕ್ ಸ್ಕೂಲ್, ಮೇನ್ ರೋಡ್, ಹಬೀಬ್ ನಗರ್, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.